ಕಲಬುರಗಿಯ ಉಡಚಣ ಗ್ರಾಮದಲ್ಲಿ ನಿಲ್ಲದ ಪ್ರವಾಹ ಸಂತ್ರಸ್ತರ ರಕ್ಷಣೆಗೆ ಇಳಿದ ಎಸ್‌ಡಿಆರ್‌ಎಫ್ ಪೊಲೀಸ್ ತಂಡಗಳು ಕಲಬುರಗಿಯ ಉಡಚಣ ಗ್ರಾಮದಲ್ಲಿ ಪ್ರವಾಹ ನಿಲ್ತಾ ಇಲ್ಲ ಸಂತ್ರಸ್ತರ ರಕ್ಷಣೆ ನಡೆಯತಾ ಇದೆ ಎಸ್‌ಡಿಆರ್‌ಎಫ್ ತಂಡ ಮತ್ತು ಪೊಲೀಸ್ ತಂಡಗಳು ಸಂತ್ರಸ್ತರ ರಕ್ಷಣೆ ಮಾಡ್ತಾ ಇದ್ದಾರೆ 8 ಬೋಟ್ಗಳಲ್ಲಿ 70 ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯಾಚರಣೆ ನಡೆಯತಾ ಇದೆ ಗ್ರಾಮಕ್ಕೆ ನೀರು ಸುತ್ತುವರೆದಿದೆ ಹಲವು ಮನೆಗಳು ಮುಳುಗಡೆಯಾಗಿದೆ ಮಹಾಪ್ರವಾಹಕ್ಕೆ 2000 ಕ್ಕೂ ಹೆಚ್ಚು ಜನ ಅತಂತ್ರರಾಗಿದ್ದಾರೆ ಉಡಚಣದಿಂದ ಗ್ರೌಂಡ್ ರಿಪೋರ್ಟ್ ಇದು ದೃಶ್ಯದಲ್ಲಿ ನೀವು ಗಮನಿಸಬಹುದು ಕಲಬುರಗಿಯ ಉಡಚಣ ಗ್ರಾಮ ಜಲಾವೃತವಾಗಿದೆ 8 ಬೋಟ್ಗಳಲ್ಲಿ 70 ಕ್ಕೂ ಹೆಚ್ಚು ಸಿಬ್ಬಂದಿಗಳು ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸುತ್ತಾ ಇದ್ದಾರೆ ಇಡೀ ಗ್ರಾಮವನ್ನ ಸುತ್ತುವರೆದಿದೆ ನೀರು ಹಲವು ಮನೆಗಳು ಮುಳುಗಡೆಯಾಗಿದೆ ಮನೆಗಳನ್ನ ಕಳಕೊಂಡು ಜನ ಕಂಗಾಲಾಗಿದ್ದಾರೆ ಸುರಕ್ಷಿತ ಸ್ಥಳಗಳಿಗೆ ಜನರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಎಸ್‌ಡಿಆರ್‌ಎಫ್ ತಂಡ ಮತ್ತು ಪೊಲೀಸ್ ತಂಡಗಳು ಕಾರ್ಯಾಚರಣೆಯನ್ನ ನಡೆಸುತ್ತಾ ಇದ್ದಾರೆ ಅಬ್ಜಲ್ಪುರ ತಾಲೂಕಿನ ಹಳೆಯ ಉಡಚಣ ಗ್ರಾಮದಲ್ಲಿ ಭೀಮಾ ನದಿಯ ಪ್ರವಾಹದಿಂದಾಗಿ ಸಾಕಷ್ಟು ಸಂಖ್ಯೆ ಹಳೆಯ ಉಡಚಣ ಗ್ರಾಮದಲ್ಲಿ ಉಳಿದುಕೊಂಡಿರುವಂತದ್ದು ಹಾಗಾಗಿ ಅವರನ್ನೆಲ್ಲನ ರೆಸ್ಕ್ಯೂ ಮಾಡೋದಕ್ಕಾಗಿ ಕಲಬುರಗಿ ಜಿಲ್ಲಾಡಳಿತ ಸಕಲ ಕ್ರಮಗಳನ್ನು ಕೈಗೊಂಡಿದೆ ಕಲಬುರಗಿ ಜಿಲ್ಲಾಡಳಿತ ಕಲಬುರಗಿ ಪೊಲೀಸರು ಅಗ್ನಿಶಾಮಕ ದಳದವರು ಜೊತೆಗೆ ಸೇನಾ ಪಡೆಯ ಯೋಧರು ಕೂಡ ಇಲ್ಲಿದ್ದಾರೆ ಎನ್‌ಡಿಆರ್‌ಎಫ್ ತಂಡದವರು ಇದ್ದಾರೆ ಹಗಲಿರುಳು ಶ್ರಮಿಸುತ್ತಾ ಇದ್ದಾರೆ 250 ಕ್ಕೂ ಹೆಚ್ಚು ಜನ ಅಲ್ಲಿದ್ದಾರೆ ಅವರನ್ನು ರೆಸ್ಕ್ಯೂ ಮಾಡೋದಕ್ಕಾಗಿ ನಿನ್ನೆ ರಾತ್ರಿಯಿಂದ ಈ ಕ್ಷಣದವರೆಗೂ ಕೂಡ ಎಲ್ಲರನ್ನ ಕರ್ಕೊಂಡು ಬರುವಂತ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಅಲ್ಲಿದ್ದಾರೆ ಅವರ ರಕ್ಷಣೆ ಈ ಬೋರ್ಡ್ ತಳ್ತಾ ಇದೆ ಅವರ ಜೊತೆ ನಾವು ಕೂಡ ಹೋಗ್ತಾ ಇದೀವಿ ಕಾರ್ಯಾಚರಣೆಯ ಜೊತೆಗೆ ಸುವರ್ಣ ನ್ಯೂಸ್ ಕೂಡ ಭಾಗಿಯಾಗ್ತಾ ಇದೆ ಉಡಚಣ ಗ್ರಾಮದಲ್ಲಿ ಪ್ರವಾಹ ಪರಿಸ್ಥಿತಿ ಉಲ್ಬಣಗೊಂಡಿರುವಂತದ್ದು ಭೀಮಾ ನದಿ ತೀರದಲ್ಲಿ ಪ್ರವಾಹ ಪರಿಸ್ಥಿತಿ ಉಲ್ಬಣಗೊಂಡಿರುವಂತದ್ದು ಕ್ಷಣದಿಂದ ಕ್ಷಣಕ್ಕೆ ಭೀಮಾ ನದಿಯ ನೀರು ಹೆಚ್ಚಳವಾಗ್ತಾ ಇದೆ ಎಸ್‌ಡಿಆರ್‌ಎಫ್ ತಂಡದ ಸಾಕಷ್ಟು ಜನ ಈ ರೀತಿ ಬೋಟ್ಗಳ ಮೂಲಕ ಇಲ್ಲಿರುವಂತವರನ್ನ ರೆಸ್ಕ್ಯೂ ಮಾಡುವಂತ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ನಮ್ಮ ಮುಂಭಾಗದಲ್ಲಿ ನೋಡಬಹುದು ಇದು ಉಡಚಣ ಗ್ರಾಮದಲ್ಲಿ ಇರುವಂತ ಹಳೆಯ ಉಡಚಣ ಗ್ರಾಮದಲ್ಲಿ ಇರುವಂತ ಜನ ನದಿಯ ನೀರು ವ್ಯಾಪಕವಾಗಿ ಆವರಿಸಿರುವ ಹಿನ್ನೆಲೆಯಲ್ಲಿ ಇವರು ಕಂಗಾಲಾಗಿ ಕುಳಿತಿದ್ದಾರೆ ಇಂತವರನ್ನ ರೆಸ್ಕ್ಯೂ ಮಾಡುವುದಕ್ಕಾಗಿ ತಂಡ ಶ್ರಮಿಸುತ್ತಾ ಇರುವಂತದ್ದು ನಾವು ಕೂಡ ಆ ಕಾರ್ಯಾಚರಣೆಯ ಭಾಗವಾಗಿ ಇವರ ಜೊತೆಗೆ ಬರ್ತಾ ಇರುವಂತದ್ದು ಇಲ್ಲಿ ಇರುವಂತವರನ್ನ ರೆಸ್ಕ್ಯೂ ಮಾಡುವ ಕಾರ್ಯಾಚರಣೆ ಇದು ದೊಡ್ಡ ಗ್ರಾಮ ಇಲ್ಲಿ ಸುಮಾರು 4000 ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂತ ಗ್ರಾಮ ಇಡೀ ಗ್ರಾಮ ಸಂಪೂರ್ಣ ಜಲಾವೃತಗೊಂಡಿದೆ ಗ್ರಾಮದ ಒಳಗಡೆ ಕೂಡ ನೀರು ನುಗ್ಗಿದೆ ಹಾಗಾಗಿ ಅತಂತ್ರ ಪರಿಸ್ಥಿತಿಯಲ್ಲಿ ಇರುವಂತ ಜನರನ್ನ ರಕ್ಷಿಸುವುದಕ್ಕೋಸ್ಕರ ನಿನ್ನೆಯಿಂದಲೂ ಕಲಬುರಗಿ ಜಿಲ್ಲಾಡಳಿತ ಅವಿರತವಾಗಿ ಶ್ರಮಿಸುತ್ತಾ ಇದೆ ಇಲ್ಲಿ ಇನ್ನೂ 2000 ಕ್ಕೂ ಹೆಚ್ಚು ಜನ ಈ ಗ್ರಾಮದಲ್ಲಿ ಉಳ್ಕೊಂಡಿದ್ದಾರೆ ಭೀಮಾ ನದಿಯ ಪ್ರವಾಹ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಆತಂಕ ಕೂಡ ಇಲ್ಲಿ ಹೆಚ್ಚಾಗ್ತಾ ಇದೆ